ಸುಮಾರು 83 ವರ್ಷಗಳ ಕೆಳಗೆ ಕುವೆಂಪು ಅವರು ಬರೆದ ನಾನು ಅನ್ನುವ ಪದ್ಯವನ್ನು ಆಧರಿಸಿ ಈ ಒಂದು ಸಣ್ಣ ಪ್ರಾರ್ಥನೆಯನ್ನು ನಮ್ಮ ವಿದ್ಯಾರ್ಥಿಗಳು ಈ ವರ್ಷದ ವಿದ್ಯಾರ್ಥಿಗಳು ಮಾಡಿದ್ದಾರೆ. 49ನೇ ಇಸ್ವಿಯಲ್ಲಿ ಹುಟ್ಟಿದ ಒಂದು ಸಂಸ್ಥೆ, ಇಲ್ಲಿಯ ಊರಿನವರೆಲ್ಲರ ಸಹಭಾಗಿತ್ವದಲ್ಲಿ ಬೇರೆ ಬೇರೆ ರೀತಿಯ ಕೆಲಸಗಳನ್ನು ಮಾಡ್ತಾ 72ರಲ್ಲಿ ನೀವಲ್ಲಿ ನೋಡುವ ರಂಗಮಂದಿರವನ್ನು ಕಟ್ಟಿ, ಆಮೇಲೆ ಇಲ್ಲಿ ರಂಗಶಿಕ್ಷಣ ಕೇಂದ್ರ ಪ್ರಾರಂಭ ಆಗಿ, ಆಮೇಲೆ ತಿರುಗಾಟ ಕಾರ್ಯಕ್ರಮ ಪ್ರಾರಂಭ ಆಗಿ, ಹೀಗೆ ತನ್ನ ವ್ಯಾಪ್ತಿ ವಿಸ್ತಾರಗಳನ್ನು ದೊಡ್ಡದು ಮಾಡ್ತಾ ಮಾಡ್ತಾ ಇಲ್ಲಿ ತನಕ ಬಂದಿದೆ. ಈ ಸಂಸ್ಥೆಯ ಮೇಲೆ ವಿಶ್ವಾಸ ಇಟ್ಟು ಕರ್ನಾಟಕದ ಎಲ್ಲ ಕಡೆಗಳಿಂದ, ಕರ್ನಾಟಕದ ಹೊರಗಿನಿಂದ ಬಂದಿರುವ ನಮ್ಮ ಎಲ್ಲ ಅತಿಥಿಗಳಿಗೆ, ಎಲ್ಲ ಶಿಬಿರಾರ್ಥಿಗಳಿಗೆ ಯಾರದ್ದು ಹೆಸರು ಹೇಳದೆ ಎಲ್ಲ ಒಟ್ಟಾಗಿ ನಾನು ನಿನಾಸಂಪರವಾಗಿ ಸ್ವಾಗತವನ್ನು ಹೇಳ್ತೇನೆ. ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಆಗುವುದಕ್ಕೆ ನಮಗೆ ಸಾಧ್ಯ ಮಾಡಿಕೊಟ್ಟ, ಇದಕ್ಕೆ ಬೇಕಾದ ಹಣಕಾಸಿನ ನೆರವನ್ನು ಕೊಟ್ಟ ಶ್ರೀಮತಿ ರೋಹಿಣಿ ನೀಲಕಣಿ, ಕೆನರಾ ಬ್ಯಾಂಕ್, ಕರ್ನಾಟಕ ಬ್ಯಾಂಕ್, ಸಾಹಿತ್ಯ ಅಕಾಡೆಮಿ, ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಮಾಡಿದ ಶ್ರೀ ಗುರುಲಿಂಗ ಅಮ್ಮಣಿಗಿ, ಸ್ವಾನ್ ಪ್ರಿಂಟರ್ಸ್, ಮತ್ತು ಅನೇಕ ಸಂಘ ಸಂಸ್ಥೆಗಳು, ಎಲ್ಲರಿಗೂ, ಇವತ್ತು ಇಲ್ಲಿ ಬಂದಿರುವ ಪತ್ರಕರ್ತರಿಗೆ, ಗ್ರಾಮಸ್ಥರಿಗೆ, ಎಲ್ಲ ಶಿಬಿರಾರ್ಥಿಗಳಿಗೆ, ಎಲ್ಲ ಅತಿಥಿಗಳಿಗೆ ಸ್ವಾಗತ. ಚಿಂತನೆ ಮತ್ತು ಪ್ರತಿ ಚಿಂತನೆ ಅನ್ನೋದು ಈ ಶಿಬಿರದ ಪ್ರಧಾನ ವಿಷಯ. ಇದು ಎಷ್ಟು ವಿಸ್ತಾರವಾದ ವಿಷಯ ಅಂದರೆ ಅನೇಕ ವಿಭಾಗಗಳಿಗೆ ಅನ್ವಯಿಸಿ ಅಲ್ಲಿ ಕಂಡ ಚಿಂತನೆಗಳನ್ನು ಪ್ರತಿ ಚಿಂತನೆಗಳನ್ನು ಕುರಿತು ಮಾತಾಡಲಿಕ್ಕೆ ಸಾಧ್ಯ ಇದೆ. ಆನ್ ಐ ಪೀಪ್ಡ್ ಇನ್ಸೈಡ್ ದೇರ್ ವಾಸ್ ಅ ಹೋಲ್. ಇಟ್ ವಾಸ್ ಎ ಬಾಕ್ಸ್ ಲೈಕ್ ಥಿಂಗ್ ಇನ್ಸೈಡ್ ಎ ಸ್ಮಾಲ್ ರೂಮ್ ಆ್ಯಂಡ್ ದೇರ್ ವೇರ್ ಶೆಲ್ಫ್ಸ್ ಇನ್ ದ ರೂಮ್. ಐ ಕುಡ್ ಸೀ ಸ್ಟ್ಯಾಂಡಿಂಗ್ ಆನ್ ದ ಸ್ಟ್ರೀಟ್ ಥ್ರೂ ದಟ್ ಗ್ಲಾಸ್ ಆ್ಯಂಡ್ ಒನ್ ಲಿಟಲ್ ಲ್ಯಾಂಪ್ ಬರ್ನಿಂಗ್ ದೇರ್ ಆ್ಯಂಡ್ ಒನ್ ಬುಕ್ ಬಟ್ ದ ಎಂಪ್ಟಿ ಶೆಲ್ಸ್. ಆ್ಯಂಡ್ ಐ ಆಸ್ಕ್ಡ್ ಪೀಪಲ್ ವಾಟ್ ದಿಸ್ ಈಸ್ ಫಾರ್. ದೇ ಸೆಡ್ ದಿಸ್ ಈಸ್ ವೇರ್ ಇನ್ 1932 ಮೇ ಬುಕ್ಸ್ ವೇರ್ ಪುಲ್ಡ್ ಔಟ್ ಆಫ್ ದ ಲೈಬ್ರರಿ ಆ್ಯಂಡ್ ಬರ್ನ್ಡ್. ಚೀಲಿ ಯಾರಾದ್ರೂ ಕಣ್ಣಿ ಬೀಳ್ಬಾರ್ದು ಅಂತ ಹಂಗಂತ ಚೀಲ ಹಾಕೊಂಡ್ ಅಥವಾ ಶೂದ್ರ ತಪಸ್ವಿಯನ್ನ ಕುರಿತ ಒಂದು ಪ್ರತಿಭಟನೆಯನ್ನು ನಾವು ನೋಡ್ಬೋದು. ಮಾಸ್ತಿಯವರು, ಡಿ ವಿ ಜಿಯವರು ಕುವೆಂಪು ವಿರುದ್ಧ ಬರೆದಾಗ ಅದಕ್ಕೆ ಕುವೆಂಪು ಭಾಳ ಪ್ರಶಾಂತ ಚಿತ್ತರಾಗಿ ಒಂದು ಉತ್ತರವನ್ನು ಕೊಟ್ಟರು, ಭಾಳ ಪ್ರಬುದ್ಧವಾಗಿ ಅದಕ್ಕೆ ಪ್ರತಿಕ್ರಿಯಿಸಿದರು. ಇವನ್ ನನ್ನ ದರಿದ್ರ ಮಹಾಚೇತನ ನಾಟಕವನ್ನು ಬರೆದಾಗಲೂ ಅಷ್ಟು ಗಲಾಟೆ ಆದಾಗ ನನ್ನ ಪ್ರತಿಕೃತಿಗಳನ್ನು ಸುಟ್ಟರೆ ಹೊರತು ಯಾರು ಪಿಸ್ತೂಲ್ ತೊಗೊಂಬಂದು ನನ್ನ ಮನೆ ಬಾಗಿಲು ತಟ್ಟಿ ಬೆಲ್ಲೊಡೆದು ಕೊಲ್ತಾರೆ ಅಂತ ಪೊಲೀಸ್ನವರು ಸುದ್ದಿ ಹಬ್ಬಿಸಿದ್ರು, ಆದರೆ ಅದಾಗಲಿಲ್ಲ. ಆಗ ಹುಡುಗ ಕೇಳ್ತಾನೆ, ನಿಮ್ಗೆ ಯಾರಿಗೂ ನನ್ನ ಬಗ್ಗೆ ಪ್ರೀತಿನೇ ಇಲ್ಲ, ನಾನು ಬಂದರೆ ಯಾರಿಗೂ ಸಂತೋಷನೇ ಆಗಲಿಲ್ಲ ಅಂತೆಲ್ಲ ಅವನು ಹೇಳಿದಾಗ ತಂಗಿ ಹೇಳ್ತಾಳೆ, ಅಮ್ಮ ನೀನು ಮನೆ ಬಿಟ್ಟು ಹೋದ ಪ್ರತಿದಿನವೂ ರಾತ್ರಿ ತಟ್ಟೆಗೆ ಊಟ ಬಡಿಸಿ ಇಟ್ಟಿರ್ತಾ ಇದ್ಲು, ಅದಕ್ಕೊಂದು ತಟ್ಟೆ ಮುಚ್ಚಿಟ್ಟು ಹೋಗಿ ಅವಳು ಮಲ್ಕೋತಾ ಇದ್ಲು. ಅಪ್ಪ ಯಾವಾಗಲೂ ಬೈತಾ ಇದ್ದ, ಆ ಕೂಳುಬಾಕನಿಗೆ ಯಾಕೆ ಇನ್ನೊಂದು ತಟ್ಟೆ ಹಾಕಿಟ್ಟು ನೀನು ವೇಸ್ಟ್ ಮಾಡ್ತೀಯಾ ಅಂತ ಹೇಳ್ತಾ ಇದ್ದ ಅಂತ. ಈ ಅಪ್ಪಂದ್ರಿಗೆ ಮನೆ ಬಿಟ್ಟು ಹೋಗಿರೋ ಹುಡುಗರ ಬಗ್ಗೆ ಭಾಳ ಕೋಪ ಇರುತ್ತಲ್ಲ, ಯಾಕೆ ಅಂತ ನಾನು ಭಾಳ ಯೋಚನೆ ಮಾಡಿದ್ದೀನಿ. ಬಹುಶಃ ಅದಕ್ಕೆ ಒಂದು ಕಾರಣ, ಹದಿಹರೆಯದಲ್ಲಿ ಅವರು ಮಾಡಿರುವ ಅನಾಹುತ ಪರಂಪರೆಗಳನ್ನು ತನ್ನ ಮಗನೂ ಮುಂದುವರಿಸ್ತಾನೆ ಅನ್ನೋದೇ ಇರಬಹುದು ಅಂತ ನನಗೆ ಅನಿಸುತ್ತೆ.
ಮತ್ತು ನಾದಿರ್ ಶಾಲ್ಗನಲ್ಲಿ ಯಾವ ಥರದ ಪರಿವರ್ತನೆ ಬರುತ್ತೆ ಅನ್ನೋದು ನಾಟಕದಲ್ಲಂತೂ ಇಲ್ಲ. ಅದನ್ನು ಹುಡುಕಬೇಕೋ ಇಲ್ಲ ನನಗೆ ಗೊತ್ತಿಲ್ಲ, ಅದು ಇಲ್ಲ ಅದು ನಾಟಕದಲ್ಲಿ, ಅಥವಾ ನನಗೆ ಗೊತ್ತಾಗಿಲ್ಲ ಅಂತ ಹೇಳ್ಬೋದು. ಈ ನಾಟಕದಲ್ಲಿ ಏನಾಗಿದೆ ಅಂದರೆ, ಒಂದು ಫಿಸಿಕ್ಯಾಲಿಟಿ ಇದೆಯಲ್ಲ, ಅದು ಎಷ್ಟೇ ಅಟ್ರ್ಯಾಕ್ಟಿವ್ ಆಗಿದ್ದರು ನಿಮಗೆ ನೋಡೋದಕ್ಕೆ ಚಪ್ಪಾಳೆ ತಟ್ಟೋ ಥರ ಇದ್ದರೂ ಅದು ಫಿಸಿಕ್ಯಾಲಿಟಿ, ಅದು ಒಂದು ಥರದ ಮುಖವಾಡ, ಅದು ಮಾಸ್ಕ್. ಅದು ನೀನಾಸಂ ಇರೋದೇ ಒಳ್ಳೆಯ ನಾಟಕಗಳನ್ನು ಕೊಡಲಿಕ್ಕೆ, ನೀನಾಸಂ ನಾಟಕ ಒಳ್ಳೆಯ ನಾಟಕಗಳನ್ನು ಕೊಡದಿದ್ರೆ ಇನ್ಯಾರು ಕೊಡಬೇಕು ಅಂತ ಅನ್ನೋದನ್ನು ಒಂದು ಪ್ರಶ್ನೆ ಬರ್ತದೆ. ಸೊ ನೀನಾಸಂ ನಾಟಕಗಳು ಒಳ್ಳೆಯದಾಗಿ ಇರಲೇಬೇಕು. ನಿನ್ನೆ ಗುಣಮುಖ ಕೂಡ ತುಂಬ ಒಳ್ಳೆಯದಾಗಿತ್ತು. ಅದೇನಂತ ಒಂದು ನೀನಾಸಂ ನಾಟಕ ಆದ್ದರಿಂದ ಚೆನ್ನಾಗಿದೆ ಅಂತ ಹೇಳಬೇಕು. The most common form of counter-thinking is a form of disagreement. The easiest form of counter-thinking is disagreement. Which is, if you want to, nobody has to teach you how to counter-think. Suppose I tell you that the world is round, if you want to have some notion of counter-thinking, you will say, no, the world is not round. Adi Guruvege Sharano, Allama Prabhuvege Sharano. ಗುರುವೇ ನಿಮ್ಮ ಪದವ ಹೇಳೋ ನಾಲಿಗೆಯಲ್ಲಿ ಒದಗಿ ಪಪ್ಪ ಮಾಯಿಕಾರ ಸಿದ್ದಯ್ಯ ಸ್ವಾಮಿ ಬನ್ನಿ ಮಂಚೇದ ಲಿಂಗಯ್ಯ ನೀವೇ ಬನ್ನಿ. ಬರೀ ಒಂದು ಕಣ್ಣು ನೋಟದ ಒಳಗೆ ನೋಡ್ತು ಅಂತಂದ್ರೆ, ಜೈನ ಧರ್ಮದ ಕೃತಿಗಳಿಗಿಂತ ಭಿನ್ನವಾಗಿ ವೀರಶೈವ ಧರ್ಮದ ಕೃತಿಗಳು, ಅದಕ್ಕಿಂತ ಭಿನ್ನವಾಗಿ ವೈಷ್ಣವ ಧರ್ಮದ ಕೃತಿಗಳು ರೂಪುಗೊಂಡಿರುವಂತಹದ್ದನ್ನು ನಾವು ಕಾಣ್ತೇವೆ. ಅದು ನಾನು ಹೇಳಿದ ಹಾಗೆ ಪ್ರಕಾರದಲ್ಲಿ ಕಾಣುತ್ತೆ, ವಸ್ತುವಿನಲ್ಲಿ ಕಾಣುತ್ತೆ, ಭಾಷೆಯಲ್ಲಿ ಕಾಣುತ್ತೆ, ಆಶಯದಲ್ಲಿ ಕಾಣುತ್ತೆ, ದೃಷ್ಟಿಕೋನದಲ್ಲಿ ಕಾಣುತ್ತೆ, ಆರಿಸ್ಕೊಂಡಂತಹ ಆಖ್ಯಾನಗಳು ಇತ್ಯಾದಿಗಳಲ್ಲಿ ಕೂಡ ಕಾಣುತ್ತೆ. ಒಂದಷ್ಟು ಜನ ವಿದ್ಯಾರ್ಥಿಗಳು ನನಗೆ ಹೇಳಿರುವಂತೆ, ಹಳಗನ್ನಡ ನಮ್ಮ ತಲೆಗೆ ಹೋಗೋವರೆಗೂ ಅವ್ರು ಬಿಡಲ್ಲ ಸರ್, ಅಷ್ಟು ಚೆನ್ನಾಗಿ ಅವರು ಪಾಠ ಮಾಡ್ತಾರೆ ಅಂತ ನನ್ನ ಪಿ ಎಚ್ ಡಿ ವಿದ್ಯಾರ್ಥಿ ಬಂದು ಹೇಳಿದಾಗ ಸ್ವಲ್ಪ ನನಗೆ ಕಸಿವಿಸಿ ಆಯಿತು. ಅವರು ಬರೆದಿರುವ ಪುಸ್ತಕ ಶತಮಾನ, ಯಾಕಂದ್ರೆ ನನಗೂ ಸ್ವಲ್ಪ ಹಳಗನ್ನಡ ಬರುತ್ತೆ. ಅವನು ನನ್ನ ಎದುರುಗಡೆ ಹಾಗಂದಾಗ ನಾನು ಇಲ್ಲ ತಾರನಾಥ್ನ ಒಂದು ಸ್ವಲ್ಪ ಹಿಂದಾಕ್ಬೇಕಲ್ಲ ಅಂತ ನಾನು ಸ್ಪರ್ಧೆ ಮಾಡಿದ್ದುಂಟು. ಅವರು ನಾನು ಹೀಗೆ ಸ್ಪರ್ಧೆ ಮಾಡಿದ್ದುಂಟು ಅಧ್ಯಯನ ಸಂಸ್ಥೆಯಲ್ಲಿ. So this is the way the story is told, and in order to reconstruct this story of classical India, we have a fair amount of architectural and archaeological evidence. We have thousands of texts in many different languages of classical India, Sanskrit, the Prakrits, Pali, Tamil, and a range of other bhashas, which begin to emerge actually slightly later, around the 12th century. ಅಧ್ಯಕ್ಷರೇ ಅಂತಂದಾಗ ಅಧ್ಯಕ್ಷರಿಲ್ಲ ಅಂತಂದರೆ ಗಂಡು ಅಧ್ಯಕ್ಷರೂ ಇಲ್ಲ, ಹೆಣ್ಣು ಅಧ್ಯಕ್ಷರೂ ಇಲ್ಲ, ಅಥವಾ ಅವೆರಡೂ ಅಲ್ಲದಂತಹ ಅಧ್ಯಕ್ಷರು ಕೂಡ ಇಲ್ಲ. ಹೀಗೆ ಒಂದೊಂದು ಥಾಟ್, ಒಂದೊಂದು ಆಲೋಚನೆಗೆ ಪ್ರತಿಯಾದ ಒಂದೊಂದು ಪ್ರತಿ ಆಲೋಚನೆಗಳು ನಾವು ಈಗಾಗಲೇ ಸಿದ್ಧ ಮಾಡಿಕೊಂಡಂತಹ ಒಂದು ಮನಸ್ಸಿನ ಭಿತ್ತಿಯಲ್ಲಿ ಬರ್ತಾ ಇರುತ್ತವೆ. ವ್ಯಕ್ತಿ ಮತ್ತು ಪರಮ ಸತ್ಯ, ಅವುಗಳ ಒಂದು ಸಂಬಂಧವನ್ನು ಹೇಳುತ್ತೆ. ಹೀಗೆ ಎರಡು ಬಗೆಯ ಅತಿರೇಕಗಳ ನಡುವೆ ಒಂದು ಹೊಸ ಸಾಧ್ಯತೆಯನ್ನು ಕಲಾತತ್ವದ ರೂಪದಲ್ಲಿ
ಕಟ್ಟಿ ಬೆಳೆಸಲಾಗಿದೆ. ಅದು ಭಾರತೀಯ ರಸ ಸಿದ್ಧಾಂತದ ಒಂದು ಬಹಳ ಮುಖ್ಯ ನೆಲೆ ಅಂತ ಹೇಳಿ ಪರಿಗಣಿತವಾಗಿದೆ. Calls a sculptor. So the major painters, the major sculptors of the time are commissioned, are employed, are given money to paint him, to sculpt him. Bendre aitu, Kuvempu aitu, amale nantara Venkatesh Murthy aitu, Shivaprakash aitu, Tirumulesh idare, Manjunath idare, Pratibha idare, Savitha Nagbhushan, Vaidehi, eshtu kannadadalli eshtu jana barithidare, adarindu odbekappa neevu antandre sir time sigudilla sir antanda. ನಾವು ಹೊಸಿಲು ದಾಟಿದರು, ಅಡಿಗೆ ಮನೆಯೊಳಗೆ ಬೆಂದರು, ಮೆಟ್ಟಿಲು ಹಜಾರ ಅಂಗಳ ಬಚ್ಚಲು ಮನೆ ಬಾಲ್ಕನಿಯಲ್ಲಿ ನಿಂತರು, ಕೂತರು, ಮಲಗಿದರು, ಮಂಡಿ ಮಡಿಚಿ ಗುಬರಿಟ್ಟು ಗೋಗರೆದರು. ನೀವು ಭವಿಷ್ಯ ನುಡಿಯಬಹುದು, ಇಂಥಲ್ಲಿ ಇಷ್ಟು ಹೊತ್ತಿಗೆ ಹೀಗೆ ಇಂಥವರಿಂದ ವಿನಾಕಾರಣ ಅತ್ಯಾಚಾರಕ್ಕೊಳಗಾಗುತ್ತೀರಿ. ಅಮ್ಮಿಯ ಕಣ್ಣು, ಮೂಗು, ಹಣೆ, ರೋಮಗಳಿಂದ ಇಳಿಯುವ ಉಪ್ಪು ನೀರಿನಿಂದಲೇ ಈ ನಿಗೂಢ ಬದುಕಿನೊಳಗೆ ನಿರ್ಜೀವ ಬಟ್ಟೆಗೆ ಪ್ರವೇಶ. ಇದು ಇದಕ್ಕಿದವರೇ ಬೆಳೆ ಸಾರಿನ ಮೇಲೆ ಬರೆದಿರೋಂಥದ್ದು. ಇದಕ್ಕವರೇ ಅಂತೂ ಪರ್ಟಿಕ್ಯುಲರ್ಲಿ ತುಮಕೂರು ಪೇಟೆಂಟ್ ಅಂತಂದ್ರೆ ನಡೀತದದು. ಅದರಲ್ಲೂ ಪರ್ಟಿಕ್ಯುಲರ್ಲಿ ಗುಬ್ಬಿ ತುಮಕೂರಿನಲ್ಲಿ ಗುಬ್ಬಿ ತಾಲೂಕಿನಲ್ಲಿ 2-3 ಎಕರೆ ಜಮೀನುಗಳನ್ನೇ ಇದಾಕ್ಸ್ಕೊಂಬಿಡ್ತಾರೆ ಅವರೆಕಾಯಿ ಕಾಲದಲ್ಲಿ. ಡಿಸೆಂಬರ್ ಶುರುವಾಗುತ್ತೆ, ಈಗ ಅದು ಸರ್ವಋತು ತರಕಾರಿಯಾಗಿದೆ. ಬೆಂಗಳೂರಿಗೆ ಬಂದಮೇಲೆ ನಾನು ನೋಡಿದ ಮಟ್ಟಿಗೆ ಮೊದಲು ಡಿಸೆಂಬರ್ನಲ್ಲಿ ಕಾವಳ ಅಂತೀವಿ ನಾವು, ಅದನ್ನು ಇಬ್ಬನಿ ಸುರಿಬೇಕು. ಆ ಇಬ್ಬನಿ ಸುರಿದಾಗ ಅವರೆಕಾಯಿ ಸೊಗಡು ಚೆನ್ನಾಗಿ ಬರ್ತದೆ. ಸೊಗಡು ಅಂತಂದರೆ ಅದನ್ನು ಮುಟ್ಟಿದಾಗ ನಮ್ಮ ಕೈಯೆಲ್ಲ ಎಣ್ಣೆಣ್ಣೆ ಆದಂಗೆ ಆಗುತ್ತೆ, ಅದಿರಬೇಕು. ಪ್ರತಿಭಾ ಅವರು ಬಿಪಾಷ ಸೀರೆ ಉಡೋಕೆ ಆಗದೇ ಇದ್ದಿದ್ದರ ಬಗ್ಗೆ ಬರೆದಾಗ ನನಗೆ ನಾನು ಬರೆದೊಂದು ಸಾಲು ನೆನಪಾಯಿತು. ಸೀರೆಯಲ್ಲಿ ಹುಡುಗಿರ ನೋಡಲೇಬಾರದು, ನಿಲ್ಲಲ್ಲ ಟೆಂಪರೇಚರು. ಸ್ಕೂಲಲ್ಲಿ ಹೇಳಿ ಕೊಡ್ಬೋದಿತ್ತು, ಹೇಳಲಿಲ್ಲ ನಮ್ಮ ಟೀಚರು ಅಂತ ಒಂದು ಬರೆದಿದ್ದೆ. ಈ ಸಂಕಟವನ್ನು ನಾನು ನಿಮ್ಮೆದುರಿಗೆ ನಿರೂಪಿಸುವಾಗ ನನಗಿರ್ತಕ್ಕಂಥ ಬಹಳ ಸ್ಪಷ್ಟವಾದ ಸಮಸ್ಯೆ ಇದೆ. ಏನಂತಂದರೆ ದಲಿತರು ಎದುರಿಸುತ್ತಿರುವ ಸಮಕಾಲೀನ ಬಿಕ್ಕಟ್ಟು ಅಥವಾ ವಸ್ತುಸ್ಥಿತಿ ಇದೆಯಲ್ಲ, ಆ ವಸ್ತುಸ್ಥಿತಿಯನ್ನು ಅವರಿಗಾಗಿ ರೂಪಿಸಲಾಗಿರುವ ಅರಿವು, ಅವರಿಗಾಗಿ ರೂಪಿಸಲಾಗಿರುವ ತಿಳುವಳಿಕೆ, ಅವೆರಡರ ನಡುವೆ ತಾಳಮೇಳ ಇದೆಯಾ ಅಥವಾ ತಾಳಮೇಳ ಇಲ್ವಾ ಅಂತ ಚೆಕ್ ಮಾಡ್ತಾ ಹೋಗೋದು ನನ್ನ ಉದ್ದೇಶ. ಆಗ ಭಾಳ ಸಮಸ್ಯೆ ಬಂತು ಇದು, ಯಾಕೆಂದರೆ ಇದು ಬಹಳ ಮುಖ್ಯ. ಇದು ಜಾತಿಗಳನ್ನು ಗುರ್ಸೋದು ಆಗ ಹೇಗೆ ಸಮಸ್ಯೆ ಆಯಿತು, ಈಗಲೂ ಹೇಗೆ ಸಮಸ್ಯೆಯಾಗಿ ಮುಂದುವರ್ಕೊಂಡು ಬಂದಿದೆ ಅನ್ನೋಂಥದ್ದು. ಆವಾಗ ಬ್ರಾಹ್ಮಣೇತರ ಜಾತಿಗಳಲ್ಲಿ ಲಿಂಗಾಯತರು, ಒಕ್ಕಲಿಗರು ಹೀಗೆ ಬೇರೆ ಬೇರೆ ಲಿಸ್ಟ್ಗಳನ್ನೆಲ್ಲ ಮಾಡ್ತಾ ಹೋದರು. ಆ ಸಮಯದಲ್ಲಿ ಲಿಂಗಾಯತರು ಮತ್ತು ಒಕ್ಕಲಿಗರ ನಡುವಿನ ವ್ಯತ್ಯಾಸ ಏನು ಅನ್ನೋದ್ರ ಬಗ್ಗೆ ಭಾಳ ದೊಡ್ಡ ಗೊಂದಲ ಉಂಟಾಯಿತು. ಒಕ್ಕಲಿಗರು ಯಾರು ಅಂತ ತೀರ್ಮಾನ ಮಾಡುವಾಗ ಡೆಫಿನೇಷನ್ ಪ್ರಾಬ್ಲಮ್ ಬಂತು. ಯಾರ್ಯಾರು ಒಕ್ಕಲುತನ ಮಾಡ್ತಾ ಇದ್ದಾರೋ ಅವರೆಲ್ಲ ಒಕ್ಕಲಿಗರು ಅಂತ ಮೊದಲನೇ ತೀರ್ಮಾನ ಮಾಡಿದ್ರು. एका चंद्रामुळे सुद्धा जिथं भरती येते तिथं 3-3 चंद्र माझ्या मस्तकावर ठेवण्यामुळे अशी माझी मनाची स्थिती झाली असावी खरंच सांगते. चंद्र असे everybody till 1950 said there is the truth and there is no truth. So no truth is fiction, the truth is fact. Only two boxes.
But after 1950s, they realized between these two boxes, there are many small boxes. So if no truth is fantasy, fiction, not your truth, not my truth, nobody's truth, pure imagination, then there is fact. It is the truth. Whether you agree or don't agree, it is the truth. Then there is my truth, your truth, his truth, her truth. As many people, so many truths. ಅಸೀಮ ಸಂಭವಗಳ ಈ ಮಹಾನಗರಿಯಲ್ಲಿ ಯಾವುದೂ ಅಸಾಮಾನ್ಯವಲ್ಲ ಎಂತಲೇ ನನ್ನ ನಂಬಿಕೆ. ಯಾವತ್ತಿಗೂ ಅದನ್ನೇ ಸತ್ಯವೆಂದುಕೊಂಡು ತಕ್ಕುದಾಗಿ ಬದ್ಧವಾಗಿ ವಾಚಾ ಮನಸ ಇದ್ದು ಬಿಟ್ಟಿದ್ದೇನೆ. ಇನ್ನು ಸತ್ಯವೆನ್ನುವುದಾದರೂ ಎಂದೆಂದೂ ಪರಮವಲ್ಲ ಎಂಬ ನನ್ನ ಇನ್ನೊಂದು ನಂಬಿಕೆಯಿದೆ. ಇದು ಮೊದಲನೆಯದಕ್ಕೆ ರಿಯಾಯಿತಿ ಅನಿಸಿದರೂ ಇವೆರಡೂ ಒಂದಾನೊಮ್ಮೆ ಒಂದೇ ಸಲಕ್ಕೆ ಉಲ್ಟಾ ಹೊಡೆದಾವಂತ ನಾನು ಕನಸಿನಲ್ಲೂ ಎಣಿಸಿರಲಿಲ್ಲ. ಸೆಲ್ವಿಯನ್ನು ನಾನು ಭೇಟಿ ಮಾಡಿದ್ದೆ ಲೆನಿನ್ ಮೂಲಕ. ನಾನು ಮತ್ತು ಲೆನಿ ಸೇರಿ ಮಾಡಬೇಕಂತ ಇದ್ದ ಒಂದು ಡಾಕ್ಯುಮೆಂಟ್ರಿಯೊಂದರ ಸಲುವಾಗಿ ವೆಪೇರಿಯ ವೆಟ್ನರಿ ಕಾಲೇಜಿನ ಎದುರಿನ ಪ್ಲಾಟ್ಫಾರ್ಮಿನಲ್ಲಿ ನಾನು ಸೆಲ್ವಿಯನ್ನು ಭೇಟಿ ಮಾಡಿದ್ದೆ. ಆ ಸಮಯದಲ್ಲಿ ಸೆಲ್ವಿ 8 ತಿಂಗಳ ಗರ್ಭಿಣಿ. ಲಕ್ಷಣವಾದ ಮುಖ, ಹೊಳೆವ ಕಣ್ಣುಗಳು ಅವಳನ್ನು ಸುಂದರವಾಗಿರಿಸಿದ್ದವು. ಅವಳ ಗಂಡ ಸೆಂದಿಲ್ ಅದಿನ್ನೂ ಕೆಲಸ ಮುಗಿಸಿ ಬಂದಿದ್ದ. ಕಪ್ಪಗೆ ಲಕ್ಷಣವಾದ ಮುಖಕ್ಕೆ ಅಡ್ಡಕ್ಕೆಳದ ವಿಭೂತಿ. ರೇಖಾರಾಣಿ ದೋಮಲ್ಗೂಡದ ದ್ವಾರಕಾ ಹೈಸ್ಕೂಲ್ನಲ್ಲಿ 9ನೇ ಕ್ಲಾಸ್ ಓದುತ್ತಿದ್ದಳು. ಇಂಗ್ಲಿಷ್ ಮೀಡಿಯಂ ಎಂದು ಹೇಳುವುದನ್ನು ಅವಳು ಯಾವತ್ತೂ ಮರೆಯುತ್ತಿರಲಿಲ್ಲ. ಪ್ರತಿ ಬಾರಿಯೂ ತರಗತಿಯಲ್ಲಿ ಮೊದಲ ಅಥವಾ 2ನೇ ಸ್ಥಾನದಲ್ಲಿರುತ್ತಿದ್ದ ಅವಳಿಗೆ ಡಿಗ್ರಿ ಮಾಡಿ ಒಂದು ಕಾಲ್ ಸೆಂಟರ್ನಲ್ಲಿ ಕೆಲಸ ಹಿಡಿಯಬೇಕೆಂದು ಬಯಕೆ ಇತ್ತು. ಇನ್ನಷ್ಟು ಬದಲಾವಣೆಗಳು ಅದ್ರಲ್ಲಿ ಕಂಡು ಬರ್ಬೋದು ಅಂತ ನಾವು ಅನ್ಕೋಬಹುದು. ಆದರೆ ಅದು ಬೆಟರಾ ಅಥವಾ ನಮ್ಮ ಆಪ್ತರ ಜೊತೆ ಅದನ್ನ ಶೇರ್ ಮಾಡಿಕೊಂಡು ಅವರ ಒಂದು ಅನಿಸಿಕೆಗಳನ್ನ ಪಡ್ಕೊಂಡು ಸರಿ ಮಾಡ್ಕೊಳ್ಳೋದು ಬೆಟರ್. ಆಗ ಕಂಪ್ಲೀಟ್ ಆ ಕತೆ ಬದಲಾವಣೆಯನ್ನ ಇನ್ನು ಪಡ್ಕೊಳ್ಳೋಂತಹ ಒಂದು ಚಾನ್ಸಸ್ ಕೂಡ ತುಂಬಾನೇ ಇರುತ್ತೆ ಅಂತ ಅನ್ಸುತ್ತೆ. ಯಾವ್ದು ಬೆಟರ್ ಅಂತ ಅನ್ಸುತ್ತೆ ಸರ್? ಒಂದು ಡಿಸ್ಟೆನ್ಸ್ ಇಂದ ನೋಡಿದಾಗ, ಸೇ ಫಾರ್ ಎಕ್ಸಾಂಪಲ್ ಒಂದು 6 ತಿಂಗಳು ಬಿಟ್ಟು ನಿಮ್ಮ ಬರಹವನ್ನು ನೋಡಿದಾಗ, ಅಥವಾ ನೀವೇನಾದರೂ ಬರೆಯೋ ನಿಮಗೆ ಅವ್ಯಾಸ ಇದ್ದಿದ್ರೆ ಒಂದು ವರ್ಷದ ಹಿಂದೆ ಬರೆದದ್ದು ನೀವು ಈಗ ತೆಗೆದು ನೋಡಿದ್ರೆ ಅದರ ಓರೆ ಕೋರೆ ಎಲ್ಲ ನಿಮಗೆ ಕಾಣಿಸ್ತಾ ಇರುತ್ತೆ. ಯಾಕಂದರೆ ನೀವು ಅನುಭವ ಲೋಕದಿಂದ ದೂರ ಹೋಗಿದ್ದೀರಿ. ಆ ಡಿಸ್ಟೆನ್ಸ್ ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆದ ಡಿಸ್ಟೆನ್ಸ್. ಅದು ಸಾಹಿತ್ಯದಲ್ಲಿ ಅದು ಒಬ್ಬ ವಿಮರ್ಶಕನಿಗೆ ಇರಬೇಕಾದ ಡಿಸ್ಟೆನ್ಸ್. ಅದಕ್ಕೆ ಅದೊಂದು ವಿಮರ್ಶನ ಪ್ರಜ್ಞೆ ಅಂತ ಅಂತಾರಲ್ಲ ಲೇಖಕನಿಗೆ, ಒಬ್ಬ ಸೃಜನಶೀಲ ಲೇಖನಿಗೆ ಇರಬೇಕಾದ ಒಂದು ವಿಮರ್ಶನ ಪ್ರಜ್ಞೆ ಅಂದರೆ ಇದೆ. ಒಂದು ಡಿಸ್ಟೆನ್ಸಿಂದ ತಮ್ಮ ಕೃತಿಗಳನ್ನು ನೋಡೋದು. ಕೆಲವು ಸಲ ಏನಾಗುತ್ತೆ, ನಮ್ಗೆ ಅದು ಕಾಣಿಸ್ತಾ ಇದ್ದಾಗ ನಾವು ಸ್ನೇಹಿತರ ಸಹಾಯ ತಗೋತೇವೆ. ಭ್ರಮೆ ಅಂದರೆ ಏನು ಅಂತ ಕೇಳಿದ್ರೆ, ನೀವು ಅದನ್ನು ಆ ಬೆಳ್ಳಿಯಿಂದ ಏನಾದರೂ ಒಂದು ಉಂಗುರವೋ ಏನೋ ಒಂದು ಏನಾದರೂ ಒಂದು ಕಡಗವೋ ಮಾಡಿಕೊಳ್ಳಿ ಹೊರಟಾಗ ಅದು ನಿಮ್ಮ ನಿಮ್ಮ ಕರ್ಮಕ್ಕೆ ವಿನಿಯೋಗವಾಗುವ ದ್ರವ್ಯ ಅಲ್ಲ. ನಿಮ್ಮ ಕರ್ಮಕ್ಕೆ ಅದು ಬರತಕ್ಕ ಒದಗತಕ್ಕಂಥ ದ್ರವ್ಯ ಅಲ್ಲ. ಆದ್ದರಿಂದ ನಾವು ಇದನ್ನು ಭ್ರಮೆ ಎನ್ನುವುದನ್ನು ಆ ಪದವನ್ನು ಬಿಟ್ಟು ನಾವು ಅದನ್ನು ಹೇಗೆ ಬಳಸ್ತೇವೆ ಅಂದರೆ, ಇದು ಭೇದ ಜ್ಞಾನ ಇಲ್ಲ ಅಂತ. ಭೇದ ಜ್ಞಾನ ಉಂಟಾಗಲಿಲ್ಲ. ಬೆಳ್ಳಿ ಬೇರೆ, ಕಪ್ಪೆ ಚಿಪ್ಪು ಬೇರೆ ಎನ್ನುವ ಭೇದ ಜ್ಞಾನ ಉಂಟಾಗಿದ್ದರೆ ಕರೆಕ್ಟ್ ಆಗ್ತಿತ್ತು. ಭೇದ ಜ್ಞಾನ ಉಂಟಾಗಲಿಲ್ಲ. ಆದ್ದರಿಂದ ನಾ ಅಷ್ಟೇ ಹೇಳೋದು, ಭ್ರಮೆ ಎನ್ನುವುದಿಲ್ಲ. ಸ್ನೇಹಿತರಾಗೋದಕ್ಕೆ ಈ ಸಹಚರ್ಯ ಸಾಕು ಅಂತ ನನ್ನ ಅನಿಸಿಕೆ. ನೀನಾಸಮಿನ ಆಶಯ ಏನಂದರೆ, ನೀವು ನಮ್ಮಲ್ಲಿಗೆ ಬಂದಾಗ ನಿಮ್ಮನ್ನು ನಮ್ಮವರಾಗಿಸಿಕೊಳ್ಳುವುದು, ತನ್ಮೂಲಕ ನೀನಾಸಮಿ ನಿಮ್ಮಲ್ಲಿಗೆ ಬಂದಾಗ ನೀವು ನಮ್ಮ ಜೊತೆಗೆ ಇರ್ತೀರಿ, ಇರಬೇಕು ಅನ್ನುವಂಥ ಆಶಯದೊಂದಿಗೆ
ನೀನಾಸಂ ತನ್ನನ್ನು ವಿಸ್ತರಿಸಿಕೊಳ್ಳೋದಕ್ಕೆ ಪ್ರಯತ್ನಿಸೋ ಒಂದು ಕಾರ್ಯಕ್ರಮ ಇದು ಹೌದು ಅಂತ ತಿಳ್ಕೊಂಡಿದ್ದೇನೆ. ಹಾಗೆ ನೀವು 5 ದಿನಗಳ ಕಾಲ ಶಾಂತವಾಗಿ ಶಿಬಿರದಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದೀರಿ. ಸುಜನತ್ವ ದ್ಯಾರ್ಯತಾ ಅನುದಾರಿತ ದುರಿತ ಹರ ಅನುದಾರಿತ ದುರಿತ ಹರ ಸರ್ವಾತ್ಮಕ ಸರ್ವೇಶ್ವರ ಸರ್ವಾತ್ಮಕ 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 ಸರ್ವೇಶ್ವರ ಸರ್ವೇಶ್ವರ ಸರ್ವೇ